ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ನೆಕ್ಸ್ಟ್ ಸೆಷನ್ಗೆ ವೆಲ್ಕಮ್ ಹೇಳ್ತಾ, ಎಸ್ಟರ್ಡೆ ಕ್ಲಾಸ್ನಲ್ಲಿ ನಾವು ಜನರೇಷನ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಏನಪ್ಪ ಅಂದರೆ ಫಾದರ್ ಆಫ್ ಕಂಪ್ಯೂಟರ್ ಅಂತ ನಾವು ಯಾರಿಗೆ ಕರಿತೀವಪ್ಪ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವ್ರಿಗೆ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಅಂದರೆ ಇವರೇ ಕಂಪ್ಯೂಟರ್ನ ಕಂಡುಹಿಡಿದಾರೋ ಅಂತ ಅದ್ರ ಮೀನಿಂಗ್ ಅಲ್ಲ. ಈಗ ಒಂದು ಬಿಲ್ಡಿಂಗನ್ನು ಕಟ್ಟಿರ್ತಾರೆ, ಯಾರು ಕಟ್ಟಿರ್ತಾರಪ್ಪ ಅಂದರೆ ಇಂಜಿನಿಯರ್ ಕಟ್ಟಿರ್ತಾರೆ. ಯಾರು ಕಟ್ಟಿರ್ತಾರೆ? ಗೌಂಡಿಗಳು ಕಟ್ಟಿರ್ತಾರೆ, ಹೌದಾ? ಆದರೆ ಹೆಸರು ಬರೋದು ಯಾವುದು, ಯಾರು ಕಟ್ಟಿದ್ದಾರೆ ಅಂತ ಕೇಳಿದ್ರೆ ಇಂಜಿನಿಯರ್ ಹೆಸರು ಹೇಳ್ತಾರೆ. ಹಾಗೆ ಒಂದು ಪರ್ಫೆಕ್ಟಾಗಿ ಶೇಪ್ ಕೊಟ್ಟವರು ಯಾರಪ್ಪ ಅಂದರೆ ಇವರು ಚಾರ್ಲ್ಸ್ ಬ್ಯಾಬೇಜ್. ಅದಕ್ಕಾಗಿ ಇವ್ರನ್ನ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ. ಇದರ ಸಂಬಂಧ ಏನು ಭಾಳಷ್ಟು ಜನ ಏನಪ್ಪ ಅಂದ್ರೆ ಸೈಂಟಿಸ್ಟ್ಗಳು ಅದಕ್ಕೆ ಇನ್ವೆನ್ಷನ್ಸು ರಿಸರ್ಚ್ ಎಲ್ಲ ಮಾಡಿದ್ದಾರೆ. ಆದರೆ ಒಂದು ಪರ್ಫೆಕ್ಟಾಗಿ ಶೇಪ್ ಕೊಟ್ಟವರು ಚಾರ್ಲ್ಸ್ ಬ್ಯಾಬೇಜ್, ಹಾಗಾಗಿ ಅವ್ರನ್ನ ಫಾದರ್ ಆಫ್ ಕಂಪ್ಯೂಟರ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಫಸ್ಟ್ ಕಂಪ್ಯೂಟರ್ ಅಂತ ಎದಕ್ಕೆ ಕರೀತಾರಪ್ಪ ಅಂದರೆ ಅಬ್ಯಾಕಸ್ ಅಂತೇಳಿ. ಇದು ಚೈನಾಜಿಸ್ತಿಯವರು ಕಂಡುಹಿಡಿದ್ರು. ಇವರು ಅಬ್ಯಾಕಸ್ ಅಂದರೆ ಅದನ್ನು ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ನಾವೇನು ಯೂಸ್ ಮಾಡ್ತೀವಿ ಆ ಥರ ಕಂಪ್ಯೂಟರ್ ಅಲ್ಲ. ಇದು ನಿಮ್ಮದು ನೀವು ಸ್ಕೂಲಲ್ಲೆಲ್ಲ ನೋಡಿರ್ಬೋದು, ಈ ಥರ ಮುತ್ತಿರುವಂಥ ಪಾಟಿನ ಯೂಸ್ ಮಾಡ್ತಿದ್ರು. ಇದನ್ನು ಮುತ್ತನ್ನು ಮೇಲೆ ಮತ್ತು ಕೆಳಗೆ ಸರಿಸೋದ್ರ ಮೂಲಕ ಏನಪ್ಪ ಅಂದರೆ ಅಡಿಷನ್ನು ಸಬ್ಟ್ರಾಕ್ಷನ್ನು ಆಮೇಲೆ ಮಲ್ಟಿಪ್ಲಿಕೇಷನ್ ಡಿವಿಷನನ್ನು ಮಾಡ್ತಿದ್ರು. ಅಂದರೆ ಫಾಸ್ಟಾಗಿ ನಾವು ಎಂಥ ದೊಡ್ಡ ಲೆಕ್ಕ ಕೊಟ್ಟರು ಏನಪ್ಪ ಅಂದರೆ ಈಸಿಯಾಗಿ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಹೇಳುವಂಥ ಒಂದು ಟ್ರಿಕ್ಕನ್ನು ಈ ಒಂದು ಅಬ್ಯಾಕಸ್ ಕ್ಲಾಸ್ನಲ್ಲಿ ಈಗಾದರೂ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾರೆ. ಇದನ್ನು ಅವಾಗ ಅವರೇ ಫಸ್ಟ್ ಕಂಪ್ಯೂಟರ್ ಅಂತ ಕರೆದರು. ನೆಕ್ಸ್ಟ್ ಕಂಪ್ಯೂಟರ್ ಬ್ರ್ಯಾಂಚಸ್. ಕಂಪ್ಯೂಟರ್ ಬ್ರ್ಯಾಂಚ್ ಅಂದರೆ ಎರಡು ಟೈಪ್ ಬರ್ತವೆ, ಒಂದು ಹಾರ್ಡ್ವೇರ್ ಮತ್ತು ಇನ್ನೊಂದು ಸಾಫ್ಟ್ವೇರ್. ಹಾರ್ಡ್ವೇರ್ ಅಂದರೆ ದಿ ಕಂಪ್ಯೂಟರ್ ಬ್ರ್ಯಾಂಚ್ ವಿಚ್ ಸ್ಟಡೀಸ್ ದಿ ಹಾರ್ಡ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್ ವಿಚ್ ವಿ ಕ್ಯಾನ್ ಸಿ ಬೈ ಅವರ್ ಐಸ್ ಈಸ್ ಕಾಲ್ಡ್ ಅ ಹಾರ್ಡ್ವೇರ್ ದ್ಯಾಟ್ ವಿ ಕ್ಯಾನ್ ಟಚ್ ಆ್ಯಂಡ್ ಫೀಲ್. ನಾವು ಯಾವ ಪಾರ್ಟ್ಸನ್ನು ನಾವು ಕಣ್ಣಿಲ್ಲಿ ನೋಡ್ಬೋದು ಮತ್ತು ಅದನ್ನು ಟಚ್ ಮಾಡಿ ಫೀಲ್ ಮಾಡ್ಬೋದು, ಆ ಒಂದು ಬ್ರ್ಯಾಂಚನ್ನು ಬಗ್ಗೆ ನಾವು ಏನು ಸ್ಟಡಿ ಮಾಡ್ತೀವಿ ಅದಕ್ಕೆ ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನಪ್ಪ ಕಂಪ್ಯೂಟರ್ ಸರ್ವಿಸಿಂಗ್, ಬೇರೆ ಬೇರೆ ಕಂಪ್ಯೂಟರ್ ಪಾರ್ಟ್ಸನ್ನು ತೊಗೊಂಬಂದು ಸರ್ವಿಸ್ ಮಾಡೋದಾಗಿರ್ಬೋದು, ರಿಪೇರಿ ಮಾಡೋದಾಗಿರ್ಬೋದು, ಅಥವಾ ಅಸೆಂಬ್ಲಿಂಗ್ ಅಂದರೆ ಬೇರೆ ಬೇರೆ ಕಂಪ್ಯೂಟರ್ ಪಾರ್ಟ್ಸನ್ನು ತೆಗೆದುಕೊಂಡು ಬಂದುಬಿಟ್ಟು ಅದನ್ನು ಹೊಸದಾಗಿ ಕಂಪ್ಯೂಟರ್ನ ರೆಡಿ ಮಾಡೋದಕ್ಕೆ ಅಸೆಂಬ್ಲಿಂಗ್ ಅಂತ ಕರೀತಾರೆ. ಈ ಥರ ಇದನ್ನು ಮಾಡೋದಕ್ಕೆ ಹಾರ್ಡ್ವೇರ್ ಅಂತ ಕರೀತಾರೆ. ಇದನ್ನು ರಿಪೇರಿ ಕಂಪ್ಯೂಟರ್ ರಿಪೇರಿ ಮಾಡೋರಿಗೆ ಹಾರ್ಡ್ವೇರ್ ಇಂಜಿನಿಯರ್ ಅಂತ ಕರೀತಾರೆ. ನೆಕ್ಸ್ಟ್ ಸಾಫ್ಟ್ವೇರ್.